ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರದ ಅರ್ಥ, ಸಂಖ್ಯಾಶಾಸ್ತ್ರದ ವ್ಯಾಖ್ಯಾನಗಳ ಕುರಿತು ನಾವು ಚರ್ಚಿಸಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಸಂಖ್ಯಾಶಾಸ್ತ್ರದ ವ್ಯಾಪ್ತಿ ಮತ್ತು ಅದರ ಮಹತ್ವ ಅಥವಾ ಪ್ರಾಮುಖ್ಯತೆಯನ್ನು ಕುರಿತು ಚರ್ಚಿಸ್ತಾ ಇರತಕ್ಕಂಥದ್ದು ಅನ್ನೋದು. ಸೊ ಇಲ್ಲಿ ಸಂಖ್ಯಾಶಾಸ್ತ್ರ ಬಹಳಷ್ಟು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ಅಂದರೆ ವ್ಯಾಪ್ತಿ ಅಂತಂದರೆ ಸಂಖ್ಯಾಶಾಸ್ತ್ರದ ಅಧ್ಯಯನದ ವಿಷಯ ವಸ್ತು ಎಲ್ಲಿಯವರೆಗೆ ಹರಡಿದೆ, ಎಲ್ಲಿಯವರೆಗೆ ವಿಸ್ತರಿಸಿಕೊಂಡಿದೆ. ವ್ಯಾಪ್ತಿ ಅಂದರೆ ಚೌಕಟ್ಟು, ಬೌಂಡ್ರಿ, ಭೌಗೋಳಿಕ ವಿಸ್ತೀರ್ಣತೆ ಎಂಬ ಅರ್ಥವನ್ನು, ಭೌಗೋಳಿಕ ಚೌಕಟ್ಟು ಎಂಬ ಅಂಶವನ್ನು ಸೂಚಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಈ ಅಧ್ಯಯನದ ವಿಷಯ ವಸ್ತು ಎಲ್ಲಿಯವರೆಗೆ ವಿಸ್ತರಿಸಿದೆ ಎಂಬುದನ್ನು ತಿಳಿಯಪಡಿಸ್ತಕ್ಕಂಥದ್ದಕ್ಕೆ ನಾವು ವ್ಯಾಪ್ತಿ ಅಂತ ಕರೀತಾರೆ. ಸೊ ಹಾಗಾಗಿ ಈ ಸಂಖ್ಯಾಶಾಸ್ತ್ರದ ವ್ಯಾಪ್ತಿಯನ್ನು ನಾವು ಸ್ಥೂಲವಾಗಿ ಕೆಲವೊಂದಿಷ್ಟು ಅಂಶಗಳ ಮೂಲಕ ವಿವರಿಸಬಹುದು ಅನ್ನೋದು. ಆ ಅಂಶಗಳು ಯಾವುವು ಅಂತಂದರೆ, ಫಸ್ಟ್ ಒನ್, ಸರ್ಕಾರದ ಕಾರ್ಯಾಚರಣೆಗಳು. ಪ್ರತಿಯೊಂದು ಸರ್ಕಾರವೂ ಕೂಡ ತನ್ನ ಸ್ವಂತ ಉದ್ದೇಶಕ್ಕಾಗಿ ಅಥವಾ ತನ್ನ ಸಂಶೋಧಕರಿಗಾಗಿ ಈ ಅಂಕಿಅಂಶಗಳನ್ನು ಸಂಗ್ರಹಿಸ್ತಕ್ಕಂಥದ್ದು. ಸೊ ಈ ಅಂಕಿಅಂಶಗಳು ಯಾವ ರೀತಿ ಇರ್ತವೆ? ಜನರ ಆದಾಯದ ಬಗ್ಗೆ, ಸಂಪತ್ತು, ರಾಷ್ಟ್ರದಲ್ಲಿನ ಉತ್ಪಾದನೆ, ಹಣದ ಪೂರೈಕೆ, ಸರಕು ಸೇವೆಗಳ ಬೆಲೆಗಳು ಮುಂತಾದವುಗಳ ಬಗ್ಗೆ ಸರ್ಕಾರ ಅಂಕಿಅಂಶಗಳನ್ನು ಸಂಗ್ರಹಿಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ಸೊ ಅದರ ಜೊತೆಗೆ ಜನಗಣತಿ ಮೊದಲಾದಂತಹ ಅಂಕಿ ಸಂಖ್ಯೆಗಳ ಕಾರ್ಯಾಚರಣೆಯನ್ನು ಸರ್ಕಾರದ ಹೊರತಾಗಿ ಬೇರೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಸರ್ಕಾರದಲ್ಲಿ ಮಾತ್ರ ಅದಕ್ಕೆ ಅಗತ್ಯವಾದಂಥ ಸಂಪನ್ಮೂಲಗಳು, ಹಣಕಾಸು ಮತ್ತಿತರ ಸೌಲಭ್ಯಗಳು ಇರೋದ್ರಿಂದ ಸರ್ಕಾರ ಈ ಅಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ಳುವುದಕ್ಕೋಸ್ಕರವಾಗಿ ಆರ್ಥಿಕ ನೀತಿಗಳನ್ನು ಅನುಷ್ಠಾನಕ್ಕೆ, ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಈ ಅಂಕಿಅಂಶಗಳನ್ನು ಸಂಗ್ರಹಿಸಲೇಬೇಕಾದಂತಹ ಅನಿವಾರ್ಯತೆ ಇರತಕ್ಕಂಥದ್ದು. ಹಾಗಾಗಿ ಸರ್ಕಾರದ ಕಾರ್ಯಾಚರಣೆಯಲ್ಲಿ ಅಂಕಿಅಂಶಗಳ ಸಂಗ್ರಹಣೆ ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದು ಅನ್ನೋದು. ಇನ್ನು ಎರಡನೆಯ ಅಂಶ, ಉದ್ಯಮ ನಿರ್ವಹಣೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಕರೀತಾ ಇರ್ತಕ್ಕಂಥದ್ದು. ಸೊ ಸಂಖ್ಯಾಶಾಸ್ತ್ರವು ಉದ್ಯಮ ನಿರ್ವಹಣೆಯ ವಿಷಯಕ್ಕೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿರ್ತಕ್ಕಂಥದ್ದು. ವಿವಿಧ ಉದ್ಯಮಗಳನ್ನು ಹೋಲಿಕೆ ಮಾಡಲಿಕ್ಕೆ, ಅವುಗಳ ಪ್ರಗತಿಯ ದರವನ್ನು ಅಂದಾಜು ಮಾಡಲಿಕ್ಕೆ ಮತ್ತು ಉದ್ಯಮ ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಂಖ್ಯಾತ್ಮಕ ವಿಧಾನಗಳು ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಸಂಖ್ಯಾಶಾಸ್ತ್ರದ ಅಧ್ಯಯನ ಉದ್ಯಮ ಕ್ಷೇತ್ರಕ್ಕೂ ಕೂಡ ಪಸರಿಸಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಆ್ಯಂಡ್ ಮೂರನೇ ಅಂಶ ಏನು ಅಂತಂದರೆ ವಿಜ್ಞಾನ, ಸೈನ್ಸ್. ವಿವಿಧ ವಿಜ್ಞಾನಗಳನ್ನು ಸಮರ್ಪಕವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಅಂಕಿ ಸಂಖ್ಯೆಗಳು ಅಗತ್ಯವಾಗಿರ್ತಕ್ಕಂಥದ್ದು. ಈ ಅಂಕಿ ಸಂಖ್ಯೆಗಳು ವಿಜ್ಞಾನದ ಬೋಧನೆಗೆ ನಿಖರತೆಯನ್ನು ತಂದುಕೊಡ್ತಕ್ಕಂಥದ್ದು. ಇವತ್ತು ವಿಜ್ಞಾನದ ವಿಷಯದಲ್ಲಿ ನಾವು ಮ್ಯಾಥಮೆಟಿಕ್ಸನ್ನು ಅಧ್ಯಯನ ಮಾಡ್ತೀವಿ, ಫಿಸಿಕ್ಸನ್ನು ಕುರಿತು ಅಧ್ಯಯನ ಮಾಡ್ತೀವಿ, ಕೆಮಿಸ್ಟ್ರಿಯನ್ನು ಕುರಿತು ಅಧ್ಯಯನ ಮಾಡ್ತಿರ್ತಕ್ಕಂಥದ್ದು. ಸೊ ಅವುಗಳ ಫಲಿತಾಂಶವನ್ನು ಪಡಿಬೇಕಾದ್ರೆ ಕೆಲವೊಂದಿಷ್ಟು ಸಮೀಕರಣವನ್ನು ಬಳಸ್ತಿರ್ತೀವಿ. ಆ ಸಮೀಕರಣದಲ್ಲಿ ಅಂಕಿಅಂಶಗಳನ್ನು ನಾವು ನಮೂದಿಸಿಕೊಂಡಿರ್ತಕ್ಕಂಥದ್ದು. ಅಂದರೆ ವಿಜ್ಞಾನದ ಬೋಧನೆಯ ನಿಖರತೆಗೆ ಸಂಖ್ಯಾಶಾಸ್ತ್ರದ ಅವಶ್ಯಕತೆ ಬಹಳಷ್ಟು ಅಗತ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಸಂಖ್ಯಾಶಾಸ್ತ್ರ ಈ ವಿಜ್ಞಾನದ ವಿಷಯದಲ್ಲಿಯೂ ಕೂಡ ಅಡಗಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋ. ಆ್ಯಂಡ್ ನಾಲ್ಕನೇದು ಸಂಶೋಧನೆ, ರಿಸರ್ಚ್. ಸೊ ಸಂಶೋಧನೆಯಲ್ಲಿಯೂ ಕೂಡ ಅಂಕಿಅಂಶಗಳು ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಅಂಕಿ ಸಂಖ್ಯೆಗಳ ನೆರವಿಲ್ಲದೆ ಸಂಶೋಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಖ್ಯಾಶಾಸ್ತ್ರವು ಒಂದು ಸಂಶೋಧನೆಯ ಒಂದು ಭಾಗವಾಗಿಯೇ ಬೆಳೆದುಕೊಂಡು ಬಂದಿರತಕ್ಕಂಥದ್ದು ಅನ್ನೋದು. ಸೊ ಹಾಗಾಗಿ ಇವತ್ತು ಸಂಶೋಧನೆಯಲ್ಲಿ ಎಷ್ಟರ ಮಟ್ಟಿಗೆ ಅಂಕಿಅಂಶಗಳು ಬಹಳಷ್ಟು ಮಹತ್ವದ ಪಾತ್ರವನ್ನು ನೆರವೇರಿಸ್ತಾ ಇದ್ದಾವೆ ಅಂತಂದರೆ, ಇಲ್ಲಿ ಅಂಕಿ ಸಂಖ್ಯೆಗಳ ನೆರವಿಲ್ಲದೆ, ಸಹಾಯವಿಲ್ಲದೆ ಸಂಶೋಧನೆಯನ್ನು ಮಾಡೋದು ತುಂಬ ಕಷ್ಟ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಯಾವ ಪ್ರಮಾಣದಲ್ಲಿ ಸಂಶೋಧನೆ ಮಾಡಿದ್ದೀವಿ, ಎಷ್ಟು ಪ್ರಮಾಣದಲ್ಲಿ ಸಂಶೋಧನೆ ಮಾಡಿದ್ದೀವಿ ಅನ್ನೋದನ್ನು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಾವು ತಿಳಿದುಕೊಳ್ತಕ್ಕಂಥದ್ದು. ಇವತ್ತು ಉಪಗ್ರಹವನ್ನು ಕಕ್ಷೆಗೆ ಉಡಾವಣೆ ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಉಡಾವಣೆಯಲ್ಲಿ ಎಷ್ಟು ಉಪಗ್ರಹಗಳನ್ನು ಉಡಾವಣೆ ಮಾಡ್ಬೋದು? 10, 50,
ನೂರು ಈ ರೀತಿ ಈ ಹತ್ತು ಐವತ್ತು ನೂರು ಏನು ಸೂಚಿಸುತ್ತೆ? ಅಂಕಿ ಅಂಶಗಳನ್ನು ಸೂಚಿಸುತ್ತೆ. ಇವತ್ತು ಒಂದೇ ಉಡಾವಣೆಯಲ್ಲಿ 50-60 ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಅಲ್ಲಿ 50-60 ಅನ್ನೋದು ಅಂಕಿ ಅಂಶಗಳು. ಕೃಷಿಯಲ್ಲಿ ಎಷ್ಟು ಸಂಶೋಧನೆ ಮಾಡಿದ್ದೀವಿ, ಕೈಗಾರಿಕಾ ಕ್ಷೇತ್ರದಲ್ಲಿ ಎಷ್ಟು ಸಂಶೋಧನೆ ಮಾಡಿದ್ದೀವಿ, ಸೇವಾ ಕ್ಷೇತ್ರದಲ್ಲಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಎಷ್ಟು ಸಂಶೋಧನೆ ಮಾಡಿದ್ದೀವಿ ಅನ್ನೋದನ್ನು ನಾವು ಲೆಕ್ಕಾಚಾರ ಇಟ್ಕೋಬೇಕಾದ್ರೆ ಅಲ್ಲಿ ಅಂಕಿ ಅಂಶಗಳು ಬಹಳಷ್ಟು ನೆರವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋ. ಆ್ಯಂಡ್ ಲಾಸ್ಟ್ 5th ಗಣಿತಾತ್ಮಕ ವಿಶ್ಲೇಷಣೆ. ಇವತ್ತು ಮ್ಯಾಥಮೆಟಿಕಲ್ ಅನಲೈಸಿಸ್ನಲ್ಲಿ ಕೂಡ ಸಂಖ್ಯಾಶಾಸ್ತ್ರ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಗಣಿತಶಾಸ್ತ್ರ, ಅಂಕಗಣಿತ ಮೊದಲಾದಂಥ ಜ್ಞಾನ ಶಾಖೆಗಳಲ್ಲಿ ಅಂಕಿ ಸಂಖ್ಯೆಗಳು ವ್ಯಾಪಕವಾಗಿ ಬಳಕೆ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ನಾವು ಮ್ಯಾಥಮೆಟಿಕ್ಸನ್ನು ಕಲಿತಾ ಇದ್ದೀವಿ, ಗಣಿತವನ್ನು ಓದ್ತಾ ಇದ್ದೀವಿ ಅಂತಂದರೆ ಆ ಗಣಿತದಲ್ಲಿ ಸಂಪೂರ್ಣವಾಗಿ ಅಂಕಿ ಅಂಶಗಳೇ ತುಂಬಿ ಹೋಗಿರ್ತಕ್ಕಂಥದ್ದು. ಅಂಕಗಣಿತವನ್ನು ಓದ್ತಾ ಇದ್ದೀವಿ ಅಂತಂದರೆ ಆ ಅಂಕಗಣಿತದಲ್ಲಿಯೂ ಕೂಡ ಅಂಕಿಅಂಶಗಳ ಸಹಾಯದಿಂದಲೇ ನಾವು ಲೆಕ್ಕಾಚಾರ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಗಣಿತಾತ್ಮಕ ವಿಶ್ಲೇಷಣೆಯಲ್ಲಿ ಉಳಿದೆಲ್ಲ ಕ್ಷೇತ್ರಗಳಿಗಿಂತ ಈ ಗಣಿತಾತ್ಮಕ ವಿಶ್ಲೇಷಣೆಯಲ್ಲಿ ಅಂಕಿ ಸಂಖ್ಯೆಗಳು ಬಹಳಷ್ಟು ವ್ಯಾಪಕವಾಗಿ ಬಳಕೆಯಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ರೀತಿಯ ಕ್ಷೇತ್ರಗಳಲ್ಲಿ ಸಂಖ್ಯಾಶಾಸ್ತ್ರ ತನ್ನ ಪ್ರಾಮುಖ್ಯತೆಯನ್ನು ವಿಸ್ತರಿಸಿಕೊಂಡಿರ್ತಕ್ಕಂಥದ್ದು, ತನ್ನ ಅಧ್ಯಯನದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇದಿಷ್ಟು ಸಂಖ್ಯಾಶಾಸ್ತ್ರದ ವ್ಯಾಪ್ತಿ ಅನ್ನು. ನೆಕ್ಸ್ಟ್ ಸಂಖ್ಯಾಶಾಸ್ತ್ರದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಸಂಖ್ಯಾಶಾಸ್ತ್ರದ ಮಹತ್ವವನ್ನು ನಾವು ಅನೇಕ ಅಂಶಗಳ ಸಹಾಯದಿಂದ ಅರ್ಥ ಮಾಡಿಕೊಳ್ಳಬಹುದು. ಏನು ಆ ಸಂಖ್ಯಾಶಾಸ್ತ್ರದ ಮಹತ್ವವನ್ನು ಬಿಂಬಿಸ್ತಕ್ಕಂಥ ಅಂಶಗಳು? 1st ಸಮಸ್ಯೆಗಳ ಅಧ್ಯಯನ ಮತ್ತು ನಿವಾರಣೆ, ಸಂಖ್ಯಾತ್ಮಕ ಮಾಹಿತಿಗಳು ಮತ್ತು ಸಂಖ್ಯಾತ್ಮಕ ವಿಧಾನಗಳು. ಇಲ್ಲಿ ಆರ್ಥಿಕ ಸಮಸ್ಯೆಗಳ ಅಧ್ಯಯನ ಮತ್ತು ನಿವಾರಣೆಗೆ ಬಹಳಷ್ಟು ಸಹಾಯ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ಆರ್ಥಿಕತೆಯಲ್ಲಿ ಎಷ್ಟು ಸಮಸ್ಯೆಗಳು ಉಲ್ಬಣವಾಗಿದ್ದಾವೆ, ಅವುಗಳನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋದನ್ನು ಕೂಡ ಈ ಅಂಕಿ ಸಂಖ್ಯೆಗಳ ಮೂಲಕ ಅಂದಾಜು ಮಾಡ್ತಾ ಇರತಕ್ಕಂಥದ್ದು. ಅರ್ಥಶಾಸ್ತ್ರವು ಬಹುಮುಖ್ಯವಾಗಿ ಸಂಪತ್ತಿನ ಉತ್ಪಾದನೆ ಮತ್ತು ವಿತರಣೆ ಹಾಗೂ ಆದಾಯದ ಅನುಭೋಗ ಮತ್ತು ಉಳಿತಾಯ ಹೂಡಿಕೆಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಅಂಕಿ ಸಂಖ್ಯೆಗಳ ಸಂಗ್ರಹಣೆ ಮತ್ತು ಸಂಖ್ಯಾತ್ಮಕ ವಿಧಾನಗಳ ಮೂಲಕ ಆರ್ಥಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ದೇಶದಲ್ಲಿ ಉತ್ಪಾದನೆ ಎಷ್ಟಾಗಿದೆ, ಉಳಿತಾಯ ಎಷ್ಟಿದೆ, ಹೂಡಿಕೆ ಎಷ್ಟಾಗಿದೆ, ವಿತರಣೆ ಎಷ್ಟಾಗಿದೆ, ಹಂಚಿಕೆ ಎಷ್ಟಾಗಿದೆ, ಇದೆಲ್ಲವನ್ನ ನಾವು ಅಂಕಿ ಸಂಖ್ಯೆಗಳ ಮೂಲಕವೇ ಲೆಕ್ಕಾಚಾರ ಮಾಡಬೇಕಾಗಿರೋದ್ರಿಂದ ಈ ಅರ್ಥಶಾಸ್ತ್ರದ ಮೂಲ ಸಮಸ್ಯೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಮತ್ತು ಅವುಗಳನ್ನು ನಿವಾರಿಸಲಿಕ್ಕೆ ಸಂಖ್ಯಾಶಾಸ್ತ್ರ ಬಹಳಷ್ಟು ನಮಗೆ ನೆರವಾಗಿರ್ತಕ್ಕಂಥದ್ದು ಅನ್ನೋ. 2nd ಉತ್ಪಾದನೆಯಲ್ಲಿ, ಇನ್ ಪ್ರೊಡಕ್ಷನ್, ಉತ್ಪಾದನಾ ಕ್ಷೇತ್ರದಲ್ಲಿ ಅಂಕಿ ಸಂಖ್ಯೆಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಉತ್ಪಾದನೆಗೆ ಸಂಬಂಧಿಸಿರ್ತಕ್ಕಂಥ ಅಂಕಿ ಸಂಖ್ಯೆಗಳ ಸಹಾಯದಿಂದ ಇವತ್ತು ಸರಕಿನ ಬೇಡಿಕೆಗೆ ಅನುಗುಣವಾಗಿ ಯಾವ ರೀತಿ ಅದರ ಪೂರೈಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳಬಹುದು ಎಂಬುದನ್ನು ಅಂಕಿ ಸಂಖ್ಯೆಗಳ ಮೂಲಕ ತಿಳಿಯತಕ್ಕಂಥದ್ದು. ಒಂದು ದೇಶದ ಉತ್ಪಾದನೆಯ ಅಂಕಿ ಸಂಖ್ಯೆಗಳನ್ನು ಇನ್ನೊಂದು ದೇಶದ ಉತ್ಪಾದನೆಯ ಅಂಕಿ ಸಂಖ್ಯೆಗಳನ್ನು ಅಂಕಿ ಸಂಖ್ಯೆಗಳ ಜೊತೆಗೆ ಹೋಲಿಕೆ ಮಾಡಲಿಕ್ಕೆ ಈ ಸಂಖ್ಯಾಶಾಸ್ತ್ರ ನಮಗೆ ಬಹಳಷ್ಟು ಸಹಾಯಕವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ದೇಶದಲ್ಲಿ ಸೊ ಈಗಿನ ಉತ್ಪಾದನೆಯನ್ನು ಹಿಂದಿನ ಉತ್ಪಾದನೆಯೊಡನೆ ಹೋಲಿಕೆ ಮಾಡಬಹುದು, ಉತ್ಪಾದನೆ ಕಡಿಮೆ ಆಗ್ತಾ ಇದೆಯೋ ಅಥವಾ ಹೆಚ್ಚಾಗ್ತಾ ಇದೆಯೋ ಎಂಬುದನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು ಅಂಕಿ ಸಂಖ್ಯೆಗಳ ಮೂಲಕ. ಹಾಗಾಗಿ ಸೊ ಇಲ್ಲಿ ಆರ್ಥಿಕ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ನಮಗೆ ಈ ಅಂಕಿ ಸಂಖ್ಯೆಗಳು ಬಹಳಷ್ಟು ನೆರವಾಗ್ತಕ್ಕಂಥದ್ದು ಅನ್ನೋದು. ನೆಕ್ಸ್ಟ್ 3rd ಸೊ ಅನುಭೋಗಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರ, ಅನುಭೋಗದಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವ ಏನು? ಸೊ ಅನುಭೋಗಕ್ಕೆ ಸಂಬಂಧಿಸಿರ್ತಕ್ಕಂಥ ಅಂಕಿ ಸಂಖ್ಯೆಗಳ ಸಹಾಯದಿಂದ ಸಮಾಜದ ವಿವಿಧ ವರ್ಗಗಳ ಜನರು ತಮ್ಮ ಆದಾಯವನ್ನು ಹೇಗೆ ಖರ್ಚು ಮಾಡ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ನಮಗೆ ಅಂಕಿ ಸಂಖ್ಯೆಗಳು ಬಹಳಷ್ಟು ನೆರವಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಸಮಾಜದಲ್ಲಿರ್ತಕ್ಕಂಥ ಜನರು ಅನುಭೋಗಕ್ಕಾಗಿ ಯಾವ ರೀತಿ ಆದಾಯವನ್ನು ಖರ್ಚು ಮಾಡ್ತಾರೆ, ಉಳಿತಾಯವನ್ನು ಎಷ್ಟು ಮಾಡ್ತಾರೆ, ಇದೆಲ್ಲವನ್ನು ನಾವು ಲೆಕ್ಕಾಚಾರ ಮಾಡಬೇಕಾದ್ರೆ ಅಂಕಿ ಸಂಖ್ಯೆಗಳು ಬೇಕೇ ಬೇಕು. ಈ ಅಂಕಿ ಸಂಖ್ಯೆಗಳ ಸಹಾಯದಿಂದ ಜನರ ಜೀವನ ಮಟ್ಟ ಮತ್ತು ತೆರಿಗೆ ಪಾವತಿಯ ಸಾಮರ್ಥ್ಯವನ್ನು ಕೂಡ ಅಂದಾಜು ಮಾಡಬಹುದು. ಅಂದರೆ ಅಂಕಿ ಸಂಖ್ಯೆಗಳ ನೆರವಿನಿಂದ ಜನರ ಜೀವನ ಮಟ್ಟ ಯಾವ ಪ್ರಮಾಣದಲ್ಲಿದೆ,
ಮತ್ತು ಅವರು ಎಷ್ಟರ ಮಟ್ಟಿಗೆ ತೆರಿಗೆಯನ್ನು ಪಾವತಿ ಮಾಡತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅನ್ನೋದನ್ನು ಕೂಡ ಈ ಅಂಕಿ ಸಂಖ್ಯೆಗಳ ಸಹಾಯದ ಮೂಲಕ ಸುಲಭವಾಗಿ ತಿಳ್ಕೋಬಹುದು. ಅಂಡ್ ಫೋರ್ತ್ ಒನ್, ವಿನಿಮಯ ಕ್ಷೇತ್ರದಲ್ಲಿ, ಇನ್ ದಿ ಫೀಲ್ಡ್ ಆಫ್ ಎಕ್ಸ್ಚೇಂಜ್. ಸೊ ಅಂಕಿ ಸಂಖ್ಯೆಗಳ ನೆರವಿನಿಂದ ಮಾರುಕಟ್ಟೆಗಳು ಬೇಡಿಕೆ ಮತ್ತು ಪೂರೈಕೆಯನ್ನು ಆಧರಿಸಿರ್ತಕ್ಕಂಥ ಬೆಲೆಗಳ ನಿಯಮಗಳು, ಉತ್ಪಾದನಾ ವೆಚ್ಚ, ಬ್ಯಾಂಕೋದ್ಯಮ, ಉದ್ದರಿ, ಹೂಡಿಕೆ ಮುಂತಾದ ವಿಷಯಗಳನ್ನು ನಾವಿಲ್ಲಿ ಸುಲಭವಾಗಿ ಅಧ್ಯಯನ ಮಾಡಬಹುದು ಸಂಖ್ಯಾಶಾಸ್ತ್ರದ ಮೂಲಕ ಅನ್ನೋದು. ಹಾಗಾಗಿ ಒಂದು ವಸ್ತುವಿನ ಪೂರೈಕೆ ಹೆಚ್ಚಾದಾಗ ಅದಕ್ಕೆ ಯಾವ ಬೆಲೆಯನ್ನು ನಿಗದಿ ಮಾಡಬೇಕು, ಯಾವುದೇ ಒಂದು ನಿರ್ದಿಷ್ಟ ಋತುವಿನಲ್ಲಿ ಬ್ಯಾಂಕ್ ಯಾವ ಬಡ್ಡಿಯ ದರವನ್ನು ವಿಧಿಸಬೇಕು, ಗರಿಷ್ಠ ಲಾಭವನ್ನು ಸಂಪಾದಿಸಲಿಕ್ಕೆ ಏಕಸ್ವಾಮ್ಯ ವ್ಯಾಪಾರಿಯು ಯಾವ ಬೆಲೆಯನ್ನು ನಿಗದಿಗೊಳಿಸಬೇಕು, ಇನ್ನೂ ಮುಂತಾದ ರೀತಿಯ ಈ ಪ್ರಶ್ನೆಗಳಿಗೆ ಅಂಕಿ ಸಂಖ್ಯೆಗಳೇ ನಮಗೆ ಉತ್ತರವನ್ನು ನೀಡತಕ್ಕಂಥದ್ದು. ಆದ್ದರಿಂದ ಅಂಕಿ ಸಂಖ್ಯೆಗಳು ವಿನಿಮಯ ಕ್ಷೇತ್ರದಲ್ಲಿ ಒಂದು ರೀತಿ ಅಡಿಗಲ್ಲು ಇದ್ದಂತೆ. ಇನ್ನು ಕೊನೆಯದಾಗಿ ವಿತರಣೆಯ ಕ್ಷೇತ್ರದಲ್ಲಿ. ಸೊ ಇಲ್ಲಿ ವಿತರಣೆಯ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಆದಾಯ ಯಾವ ರೀತಿ ವಿತರಣೆಯಾಗುತ್ತೆ, ತಲಾ ಆದಾಯ ಯಾವ ರೀತಿ ಹಂಚಿಕೆಯಾಗುತ್ತೆ ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಅಂಕಿ ಸಂಖ್ಯೆಗಳಿಂದ ಮಾತ್ರ ನಮಗೆ ಸಾಧ್ಯವಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ವಿತರಣಾ ಕ್ಷೇತ್ರದಲ್ಲಿ ಅಂಕಿ ಸಂಖ್ಯೆಗಳ ಸಹಾಯ ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಆದಾಯದ ಎಣಿಕೆ ಮತ್ತು ವಿತರಣೆಯ ವಿಷಯಗಳಿಗೆ ಅಂಕಿ ಅಂಶಗಳು ನಮಗೆ ಸ್ಪಷ್ಟ ಉತ್ತರವನ್ನು ನೀಡತಕ್ಕಂಥದ್ದು. ಅಂಡ್ ಸಿಕ್ಸ್ತ್ ಒನ್, ಲಾಸ್ಟ್ ಒನ್, ಆರ್ಥಿಕ ನೀತಿಗಳನ್ನು ರೂಪಿಸುವಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವ. ಅಂಕಿ ಸಂಖ್ಯೆಗಳ ಸಹಾಯವಿಲ್ಲದೆ ಇವತ್ತು ಯಾವುದೇ ಸರ್ಕಾರಗಳು, ಯಾವುದೇ ದೇಶಗಳು ತನ್ನ ಆರ್ಥಿಕ ನೀತಿಯನ್ನು, ಯೋಜನೆಗಳನ್ನು ರೂಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಒಂದು ದೇಶ ತನ್ನ ಆರ್ಥಿಕ ನೀತಿಯನ್ನು, ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತಂದರೆ ದೇಶದ ಆದಾಯದ ಪ್ರಮಾಣ ಎಷ್ಟಿದೆ, ಹೂಡಿಕೆಯ ಪ್ರಮಾಣ ಎಷ್ಟಾಗಬೇಕು ಅನ್ನೋದನ್ನು ಅಂಕಿ ಸಂಖ್ಯೆಗಳ ಮೂಲಕ ಅಂದಾಜು ಮಾಡಿದಾಗ ಮಾತ್ರ ನಾವು ಒಂದು ಯೋಜನೆಯನ್ನು, ನೀತಿಯನ್ನು ನಿರೂಪಿಸಲಿಕ್ಕೆ ಸಾಧ್ಯವಾಗ್ತಾ ಇರ್ತಕ್ಕಂಥದ್ದು ಅನ್ನೋದು. ಹಾಗಾಗಿ ಅಂಕಿ ಸಂಖ್ಯೆಗಳ ಸಂಗ್ರಹಣೆ ಮತ್ತು ಸಂಖ್ಯಾತ್ಮಕ ವಿಧಾನಗಳ ನೆರವಿನಿಂದ ಆರ್ಥಿಕ ನೀತಿಗಳನ್ನು ರೂಪಿಸಲಿಕ್ಕೆ ಮತ್ತು ನಿರ್ಣಯವನ್ನು ನಾವು ತಲುಪಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ಇದಿಷ್ಟು ಸೊ ಈ ಸಂಖ್ಯಾಶಾಸ್ತ್ರದ ಮಹತ್ವ. ಇನ್ನು ಮುಂದಿನ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರದ ಮಿತಿಗಳನ್ನು ಕುರಿತು ಚರ್ಚಿಸೋಣ. ಧನ್ಯವಾದಗಳು.